ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇದರ ಅಡಿಯಲ್ಲಿ ಬರ್ತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಒಂದು ಯಾವಾಗ್ಲೂ ಒಂದು ಹೊಸದು ವಿನೂತನ ಒಂದು ಕಾರ್ಯಕ್ರಮ ಒಂದು ಮಾಡ್ತಾ ಇರ್ತೈತಿ. ಅದೇ ರೀತಿಯಾಗಿ ಹೀಗೆ ಹಸಿರೇ ಉಸಿರು ಅಂತಕ್ಕಂತ ಒಂದು ಕಾರ್ಯಕ್ರಮ ಪ್ರತಿದಿನ 4 ರಿಂದ 5 ಗಂಟೆವರೆಗೆನೆ ಇಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಆಗಲಿ, ರೈತರ ಅನುಭವ ಆಗಲಿ, ಹೊಸವು ಏನಾದರೂ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಒಂದು ಪ್ರಸಾರ ಮಾಡ್ತಾ ಇರ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಇದನ್ನೇ ಮೊತ್ತ ಮೊದಲೇ ಕಾರ್ಯಕ್ರಮ ಹಸಿರೇ ಉಸಿರು ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಒಂದು ಸಿರೀಸ್ ಆಗಿ ಕಂಟಿನ್ಯೂಸ್ ಆಗಿ ಒಂದು ತಿಂಗಳವರೆಗೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲೇ ಕಾರ್ಯಕ್ರಮಪ್ಪ ಅಂತೇಳಂತಂದ್ರೆ ಇದು ತೊಗರಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಇದು ಡಾಕ್ಟರ್ ಯೂಸುಫ್ ಅಲಿ ಅವರು ಒಂದು ಮಂಡಿಸ್ತಾರೆ. ಹಿಂಗ ವಾರ ಪೂರ್ತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದು ಒಂದು ವಿನೂತನ ಕಾರ್ಯಕ್ರಮ ಹಸಿರೇ ಉಸಿರು. ಧನ್ಯವಾದಗಳು ಸರ್. ಈ ಹಸಿರೇ ಉಸಿರೇ ಈ ಸರಣಿ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಯೂಸುಫ್ ಅಲಿ ನಿಂಬರ್ಗಿ ವಿಜ್ಞಾನಿಯಾಗಿ ಭೇಷಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗವಾಗಿ ತೊಗರಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಕೆಲವು ವಿಷಯಗಳು ನಾ ರೈತರ ಜೊತೆಗೆ ಇರುವಂತಹ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಅವರಿಗೆ ಮನದಟ್ಟಾಗಲಿಕ್ಕೋಸ್ಕರ ಈ ಒಂದು ಸಣ್ಣ ವಿಷಯ ಮಂಡನೆ ಇವತ್ತು ಮಾಡ್ತಾ ಇದ್ದೇನೆ. ಎರಡನೇದಾಗಿ ಇಲ್ಲಿ ತೊಗರಿ ಯಾಕೆ ಈ ವಿಶೇಷ ಗುಣಗಳು ಹೊಂದಿದೆ ಅಂದ್ರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅದು ಬಹಳಷ್ಟು ಹೆಚ್ಚಾಗಿದೆ. ನಮ್ಮಲ್ಲಿ ಬೆಳೆಯುವಂತಹ ರೈತರು ಇರ್ಬೋದು, ಅಕ್ಕಪಕ್ಕದ ಜಿಲ್ಲೆಯ ರೈತರು ಈ ತೊಗರಿ ಬೆಳೆ ಯಾಕೆ ಈಗ ತಾವು ಅಂದ್ರೆ ಇಂಟ್ರೆಸ್ಟ್ ಆಗಿ ಅದು ಬೆಳೀತಾ ಇದಾರೆ ಅಂದ್ರೆ ಮೊದಲನೇದಾಗಿ ಇದು ಆಳವಾದ ಬೇರುಗಳು ಹೊಂದಿದೆ. ಈ ಆಳವಾದ ಬೇರುಗಳು ಏನ್ ಮಾಡ್ತಾವೆ ಅಂದ್ರೆ ಇದಕ್ಕೆ ಸ್ಪೆಷಲಿ ಏನು ಬರಗಾಲದ ಸಮಯದಲ್ಲಿ ಹೆಚ್ಚಿನಾಗಿ ತನ್ನ ಜೀವ ಉಳಿಸ್ಕೊಳ್ಳಕ್ಕೆ ಅಥವಾ ಅದರೊಳಗೆ ಜೀವನ ಮಾಡ್ಲಿಕ್ಕೆ ಅದು ಆಳವಾದ ಬೇರುಗಳು ಅದಕ್ಕೆ ಬಹುಮುಖ್ಯವಾಗಿ ಕಾರಣವಾಗುತ್ತೆ. ಆಮೇಲೆ ಇದು ಆಳವಾದಂತಹ ತನ್ನ ಬೇರುಗಳೊಂದಿಗೆ ಬೇರೆ ಬೇರೆ ಪೋಷಕಾಂಶಗಳನ್ನು ಹೀರಿಕೊಳ್ಳಕ್ಕೂ ಅದು ಅನುಕೂಲ ಮಾಡುತ್ತೆ. ಇನ್ನೊಂದಾಗಿ ಕಿರುಸಾರ್ವಜನಿಕ ಕಾರ್ಖಾನೆ ಅಂತ ಈ ನಾವು ತೊಗರಿ ಅಥವಾ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಅನ್ಬೋದು. ಯಾಕಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ತೊಗರಿ ನಾವು ನೋಡ್ತಿರ್ಬೋದು ಕೊನೆಯ ಹಂತದಲ್ಲಿ ಅಂದ್ರೆ ನಾವು ಕಟಾವು ಮಾಡೋ ಹಂತದಲ್ಲಿ ತನ್ನಲ್ಲಿರುವಂತ ಎಲ್ಲಾ ಎಲೆಗಳನ್ನು ಅದು ಉದುರಿಸುತ್ತೆ ಒಂದೇದ್ದು. ಎರಡನೇದ್ದು ಈ ಬೇರುಗಳಿಗೆ ಮುಖಾಂತರ ಗಂಟುಗಳಾಗ್ತವೆ. ಈ ಗಂಟುಗಳು ಏನ್ ಕೆಲಸ ಮಾಡ್ತವೆ, ಇದ್ರೊಳಗಿರುವಂತಹ ಒಂದು ರೈಸೋಬಿಯಂ ಅನ್ನುವಂತಹ ಸೂಕ್ಷ್ಮಾಣು ಜೀವಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತನ್ನಲ್ಲಿ ಹಿಡಿದುಗಟ್ಕೊಂಡು ಅದು ಗಂಟು ರೂಪದಲ್ಲಿ ಆ ಬೇರುಗಳ ಇಲ್ಲಿ ಫಿಕ್ಸ್ ಮಾಡುತ್ತೆ. ಆ ಬೇರುಗಳ ಮುಖಾಂತರ ಈ ಸಾರಜನಕ ಬೆಳೆಗೆ ಸಿಗೋದ್ರಿಂದ ಮತ್ತು ಭೂಮಿಯಲ್ಲಿ ಅದು ಪಸರಿಸಿರೋದ್ರಿಂದ ಇದಕ್ಕೆ ಒಂಥರ ಕಿರು ಸಾರಜನಕ ಕಾರ್ಖಾನೆ ಅಥವಾ ಘಟಕ ಅಂತ ಅನ್ಬೋದು. ಮೂರನೇದಾಗಿ ಇದು ಉತ್ತಮ ಅಂತರ ಬೆಳೆ ಅಥವಾ ಇದರೊಳಗೆ ಬೇರೆ ಬೇರೆ ಅಂತರ ಬೆಳೆಗಳನ್ನು 3 ತಿಂಗಳವರೆಗೆ ಯಾವುದೇ ಅಂತರ ಬೆಳೆಯನ್ನು ಅದರೊಳಗೆ ಅಳವಡಿಸ್ಕೊಂಡ್ರೂ ಈ ನಮ್ಮ ತೊಗರಿಗೆ ಯಾವುದೇ ತರಹದ ಎಫೆಕ್ಟ್ ಆಗಲ್ಲ. ಇದ್ರೊಳಗೆ ಬಹಳಷ್ಟು ಅಂದ್ರೆ ಹೆಸರು ಇರ್ಬೋದು, ಉದ್ದು ಇರ್ಬೋದು, ಎಳ್ಳು ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಈ ನಮ್ಮ ತೊಗರಿ ಬೆಳೆಯ ಜೊತೆನೆ ಬೆಳೆಯೋದ್ರಿಂದ ಇದು ಒಂದು ಉತ್ತಮ ಅಂತರ ಬೆಳೆಯನ್ನು ಅಂತ ಅನ್ನಬಹುದು. ಆಮೇಲೆ ಹೆಚ್ಚಿದಾಗಿ ಈ ತೊಗರಿ ಬೆಳೆಯಲ್ಲಿ ಪ್ರೋಟೀನ್ ಅಂಶಗಳು ಹೆಚ್ಚಿಗಿರೋದ್ರಿಂದ ಇದು ನಮ್ಮ ಎಲ್ಲಾ ಜನರಿಗೆ ಇದು ಬಹಳ ಮುಖ್ಯವಾದಂತಹ ಒಂದು ಬೆಳೆ ಅಂತ ನಾವು ಅನ್ನಬಹುದು. ಇದಕ್ಕೆ ಇನ್ನೊಂದ್ ತರ ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತೊಗರಿ ಬೆಳೆ ಅನ್ನೋ ಒಂಥರ ಕಾಮಧೇನು ಬೆಳೆನೂ ಅನ್ಬಹುದು. ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಈ ಹೂಲಿಂದ ಏನ್ ಕಾಳುಗಳು ಬರುತ್ತವೆ ಅದು ನಮ್ಗೆ ಪ್ರೋಟೀನ್ ರೂಪದಲ್ಲಿ ನಮ್ಮ ದೇಹಕ್ಕೆ ಒಳ್ಳೇದಾಗುತ್ತೆ. ಆಮೇಲೆ ಇದ್ರಾಗ ಇನ್ನೊಂದಂದ್ರೆ ಈ ತೊಗರಿ ಮೇಲೆ ಹೊಟ್ಟು ಅಂತೇವೆ ಅಂದ್ರೆ ತೊಗರಿ ತೆಗೆದ ಮ್ಯಾಗ ಏನ್ ಹೊಟ್ಟು ಉಳಿತಲ್ಲ ಅದು ನಮ್ಮ ದನಕರಗಳಿಗೆ ಅದು ಒಂದು ಉತ್ತಮ ಆಹಾರ ಅಂತ ಒಂದು ಉಪಯೋಗಿಸ್ಬೋದು. ಆಮೇಲೆ ಇದರಲ್ಲಿ ಇರುವಂತಹ ಬೀಜಗಳು ಅದಕ್ಕೆ ನಾವು ಬೇಳೆ ಮಾಡಿಕೊಂಡು ಅದರ ಆಹಾರವಾಗಿ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇರುವಂತಹ ದಂಟು ಅಥವಾ ಕಾಂಡ ಏನಂತೀವಲ್ಲ ಈ ಕಾಂಡ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಉರುವಲವಾಗಿನೂ ನಾವು ಉಪಯೋಗಿಸ್ಬೋದು ಅಥವಾ ನಮ್ಮ ಸಾವಯವ ಗೊಬ್ಬರವಾಗಿ ಅದನ್ನು ಪರಿವರ್ತನೆ ಮಾಡ್ಬೋದು. ಆಮೇಲೆ ಭೂಮಿಯಲ್ಲಿ ಇರುವಂತ ಈ ಬೇರುಗಳು ಹೆಚ್ಚಿದಾಗಿ ಆಗಲೇ ಹೇಳಿದಂತೆ ಒಂದು ಸಾರಜನಕದಂತ ಕೆಲಸ ಮಾಡುತ್ತೆ. ಆಮೇಲೆ ಇದರಲ್ಲಿ ಬೇರುಗಳ ಮುಖಾಂತರ ಗಂಟುಗಳು ಆಗಿದ್ದರಿಂದ ಆ ಗಂಟುಗಳ ಮುಖಾಂತರ ಸಾರಜನಕ ಈ ಭೂಮಿಯಲ್ಲಿ ಸೇರುತ್ತೆ. ಅದು ಆಲ್ಮೋಸ್ಟ್ ಆಲ್ 40 ಕೆಜಿ ಸಾರಜನಕ ಪ್ರತಿ ಹೆಕ್ಟರಿಗೆ ಇದು ಭೂಮಿಯಲ್ಲಿ ಸೇರಿಸುತ್ತೆ. ಅಂದ್ರೆ ಹೆಕ್ಟರ್ಗೆ ತುಂಬಾ ಒಂದು 2.5 ಎಕರೆ ತನ್ನ ತೊಗರಿ ಬೆಳೆ ಇತ್ತಂದ್ರೆ ಅಲ್ಲಿ 40 ಕೆಜಿ ಅಂತ ಸಾರಜನಕ ಅಂದ್ರೆ 80 ಕೆಜಿ ಯೂರಿಯಾ ನಾವು ಹೊಳ್ಳಿ ಭೂಮಿಗೆ ಹಾಕಿದಂತಾಗುತ್ತೆ. ಇದೇ ರೀತಿಯಾಗಿ ಈ ತೊಗರಿ ಬೆಳೆಯಲ್ಲಿರುವಂತಹ ಈ ಬೇರುಗಳ ಮುಖ್ಯ ಆಗೋದ್ರಿಂದ ಇಲ್ಲಿ ಎಲ್ಲಾ ತರಹದ ಹೂ ಹಿಡ್ಕೊಂಡು ಪೂರ್ತಿ ಬೇರ್ಮಠ ಇದು ಒಂದು ಬಹುಮುಖ್ಯವಾದಂತಹ ಬೆಳೆಯಾಗಿ
ಪರಿವರ್ತನೆಗೊಳ್ಳುತ್ತದೆ. ಇದಾದ್ಮೇಲೆ ನಮ್ಮಲ್ಲಿ ಇರುವಂತಹ ಒಂದು ಕಿರುಪರಿಚಯ, ತೊಗರಿ ಬೆಳೆಯಲ್ಲಿ ಸಾಮಾನ್ಯ 19-27 ಜಾಗತಿಕ ಮಟ್ಟದಲ್ಲಿ ಇಳುವರಿ 714 ಕಿಲೋಗ್ರಾಂ ಪ್ರತಿ ಹೆಕ್ಟರ್ಗೆ ಇತ್ತು. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ 756 ಇತ್ತು, ರಾಜ್ಯ ಮಟ್ಟದಲ್ಲಿ 766 ಇತ್ತು ಪ್ರತಿ ಹೆಕ್ಟರ್ಗೆ ಅದರ ಇಳುವರಿ, ಜಿಲ್ಲಾ ಮಟ್ಟದಲ್ಲಿ 829. ಅಂದ್ರೆ ನಾವು ಕಲಬುರಗಿ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇಳುವರಿ ಪಡೆದ್ರು. ಇದ್ರೊಳಗೆ ನಾವು ಇನ್ನಷ್ಟು ಹೆಚ್ಚಿನವಾಗಿ ಬೆಳೆಯಬಹುದು, ಯಾಕಂದ್ರೆ ಇದ್ರ ಸಾಮರ್ಥ್ಯ ಇಳುವರಿ 2700 ಕಿಲೋಗ್ರಾಂ ಇರೋದ್ರಿಂದ, ಪ್ರತಿ ಹೆಕ್ಟರ್ಗೆ 2700 ಗ್ರಾಂ ಇರೋದ್ರಿಂದ ಇನ್ನೂ 1871 ಕಿಲೋಗ್ರಾಮ್ನಷ್ಟು ಅಂತರ ಇನ್ನೂ ಬಾಕಿ ಇದೆ. ಅಷ್ಟು ನಾವು ರೀಚ್ ಆಗಲಿಲ್ಲ ಅಂದ್ರೂ ಇನ್ನಷ್ಟು 300 ಅಥವಾ 400 ಕೆ ಜಿ ಅಷ್ಟಾದ್ರೂ ನಾವು ಇನ್ನೂ ಹೆಚ್ಚಾಗಿ ಇದರಲ್ಲಿ ಇಳುವರಿ ಪಡೆದುಕೊಂಡ್ರೆ ಇದರಲ್ಲಿರುವಂತಹ ಈ ತೊಗರಿ ಸಾಮರ್ಥ್ಯವನ್ನು ನಾವು ಬಳಕೆ ಮಾಡಿದಂತ ಆಗುತ್ತೆ. ಆಮೇಲೆ ಇದ್ರೊಳಗೆ ಇನ್ನೊಂದು ಏನಂದ್ರೆ, ಕಡಿಮೆ ಇಳುವರಿಗೆ ಏನ್ ಕಾರಣಗಳು, ಯಾಕೆ ಇದರಿಂದ ಇಳುವರಿಗೆ ನಮ್ಗೆ ಎಫೆಕ್ಟ್ ಆಗ್ತಿದೆ ಅಂದ್ರೆ, ನಾವು ಪೋಷಕಾಂಶಗಳ ನಿರ್ವಹಣೆ ನಮ್ಮಲ್ಲಿ ಸಮರ್ಪಕವಾಗಿಲ್ಲ. ಯಾಕಂದ್ರೆ ಬಹಳಷ್ಟು ರೈತರು 1/2 ಚೀಲ ಡಿ ಎ ಪಿ ಹಾಕ್ತಾರೆ, ಕೆಲವು ರೈತರು 3 ಎಕರೆಗೆ 1 ಚೀಲ ಅಥವಾ 2 ಚೀಲ ಡಿ ಎ ಪಿ ಹಾಕ್ತಾರೆ, ಇನ್ನು ಕೆಲವರು ಸಾವಯವ ಪದಾರ್ಥಗಳು ಹಾಕಂಗಿಲ್ಲ, ಅಥವಾ ಕೆಲವೊಬ್ಬ ರೈತರು ಯಾವುದೇ ತಮ್ಮಲ್ಲಿರುವಂತಹ ಬೇರೆ ಈ ಸಿಗುವಂತಹ ಪೋಷಕಾಂಶಗಳು, ಅಂದ್ರೆ ಅಸಮರ್ಪಕವಾದಂತಹ ಪೋಷಕಾಂಶಗಳ ನಿರ್ವಹಣೆನು ಒಂದು ಮುಖ್ಯವಾದ ಕಾರಣ ಅನ್ಬೋದು. ಎರಡನೇ ಮುಖ್ಯವಾದ ಕಾರಣ ಅಂದ್ರೆ ಮಳೆಯ ಅಭಾವ ಅಥವಾ ಅತಿಯಾದ ಮಳೆ. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, ಹೋದ ವರ್ಷ ನಮ್ಮಲ್ಲಿ ಬಹಳಷ್ಟು ಮಳೆ ಇತ್ತು, 2-3 ವರ್ಷದಿಂದ ಮಳೆ ಸಂಖ್ಯೆನೇ ಇರಲಿಲ್ಲ ಅಥವಾ ಮಳೆನೇ ಇರಲಿಲ್ಲ. ಈ ರೀತಿಯಾಗಿ ನಾವು ಈ ಕ್ಲೈಮೇಟ್ ಎಫೆಕ್ಟ್ನು ಇದಕ್ಕೆ ಒಂದು ಕಾರಣ ಅನ್ಬೋದು. ಆಮೇಲೆ ಮೂರನೇದಾಗಿ ಸರಿಯಾದ ಸಸ್ಯ ಸಂರಕ್ಷಣೆ ಇರಂಗಿಲ್ಲ. ಯಾಕಂದ್ರೆ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ತರಹದಂತಹ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಬೇಕಾದ್ರಾಗ ಅವರು ಯಾವುದೇ ತರಹದಂತಹ ಕೆಮಿಕಲ್ಗಳನ್ನು ಕೇಳಾರದೆ ಅಥವಾ ಒಮ್ಮೆಮ್ಮೆ ಹೆಚ್ಚಾಗಿ ಹೊಡಿತಾರೆ, ಇಲ್ಲಾಂದ್ರೆ ಒಮ್ಮೆ ಕಡಿಮೆಯಾಗಿ ಹೊಡಿತಾರೆ. ಅಂದ್ರೆ ಅದರದ್ದು ಸಮರ್ಪಕ ಅಥವಾ ಸಾಮರ್ಥ್ಯ ತಕ್ಕಂತೆ ಅದರ ಬಳಕೆ ಮಾಡಂಗಿಲ್ಲ. ಇದರಲ್ಲಿಂದ ಎರಡು ಒಂದು ನುಕ್ಸಾನ್ ಅಥವಾ ನಮ್ಗೆ ನಷ್ಟ ಏನಾಗುತ್ತೆ ಅಂದ್ರೆ, ಒಂದು ಕರೆಕ್ಟ್ ಅಥವಾ ಸರಿಯಾದ ಸಮಯದಲ್ಲಿ ಸಸ್ಯ ಸಂರಕ್ಷಣೆ ಆಗಲ್ಲ, ಇನ್ನೊಂದು ನಮ್ಮ ಈ ಏನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಅದಕ್ಕೆ ಹಾಕುವಂತ ಏನ್ ಖರ್ಚು ಇದೆಲ್ಲ ಅದರೊಳಗೆ ಹೆಚ್ಚಾಗ್ಬೋದು. ಆಮೇಲೆ ಇನ್ನೊಂದು ಬಹುಮುಖ್ಯವಾದ ಈ ಕಾರಣ ಅಂದ್ರೆ ಈ ತೊಗರಿ ಬೆಳೆಗೆ ಅಂದ್ರೆ ಗೊಡ್ಡು ರೋಗ ಮತ್ತು ನೆಟ್ಟೆ ರೋಗ. ಈ ನೆಟ್ಟೆ ರೋಗ ಮತ್ತು ಗೊಡ್ಡು ರೋಗ ಈ ನಮ್ಮ ತೊಗರಿ ಬೆಳೆಯಲ್ಲಿ ಅದ್ರ ಜೊತೆನೆ ಬರುತ್ತೆ. ಹುಟ್ಟು ಹಿಡ್ಕೊಂಡು ಹೂವು ಹಾಡುವಂಥದ್ರಲ್ಲಿ ಸಮಯದಲ್ಲೇನು ಬಹಳಷ್ಟು ಇದಕ್ಕೆ ನಷ್ಟ ಕೊಡುತ್ತೆ. ಒಮ್ಮೆಮ್ಮೆ ಇದರದ ನಷ್ಟನು ಬಹಳಷ್ಟು ಇರೋದ್ರಿಂದ ಇಳುವರಿಯಲ್ಲಿ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಹೆಚ್ಚಿನ ಸಸಿಗಳ ಸಂಖ್ಯೆ ನಾವು ಈ ಬೆಳೆಯಲ್ಲಿ ಅಳವಡಿಸ್ಕೊಳ್ಳುವುದರಿಂದ ಏನಾಗುತ್ತಂದ್ರೆ, ನಮ್ಮಲ್ಲಿ ಬರುವಂತಹ ಹೂಗಳ ಸಂಖ್ಯೆ ಅಥವಾ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಕಾಯಿಗಳ ಸಂಖ್ಯೆಯಲ್ಲಿ ಇರುವಂತಹ ಕಾಳುಗಳ ಸಂಖ್ಯೆನೂ ಇದರಲ್ಲಿ ಕಡಿಮೆ ಆಗೋದ್ರಿಂದ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಇನ್ನೂ ಬಹಳಷ್ಟು ಕಾರಣಗಳು ಇದಕ್ಕೆ ನಾವು ಅಳವಡಿಸ್ಕೊತಾ ಹೋಗ್ಬೋದು. ಇದಕ್ಕೋಸ್ಕರ ಇದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಇದ್ರೊಳಗೆ ನಾವು ಒಂದು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಇದರದ್ದು ತೊಗರಿ ಬೆಳೆ ಎಲ್ಲೆಲ್ಲಿದೆ ಅಥವಾ ಏನಿದೆ ಅಂತ ನೋಡಿದ್ರೆ, ಗುಲ್ಬರ್ಗಾದಲ್ಲಿ ಹೈಯೆಸ್ಟ್ 65% ನಮ್ಮ ಗುಲ್ಬರ್ಗಾದಲ್ಲಿನೇ ನಾವು ಬೆಳಿತೇವೆ. ಕರ್ನಾಟಕದೊಳಗೆ ನಾವು ನೋಡಿದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ 92% ಈ ತೊಗರಿ ಬೆಳೆ ಆವರಿಸ್ಕೊಂಡ್ರೆ, ದಕ್ಷಿಣ ಕರ್ನಾಟಕದಲ್ಲಿ 8% ಈ ಉತ್ತರ ಕರ್ನಾಟಕದಲ್ಲಿ 65% ಗುಲ್ಬರ್ಗಾದಲ್ಲಿ ಇದ್ರೆ, ಉಳಿದ ಜಿಲ್ಲೆ ಆದಂತ 13 ಇರ್ಬೋದು ಮತ್ತೆ ನಮ್ಮ ಪಕ್ಕದ ನೆರೆ ಜಿಲ್ಲೆಯಲ್ಲಿ 14% ಇದು. ಈಗ ಈ ಗ್ರಾಫ್ ಈಗ ಈಗಿನ ಕಾಲದಲ್ಲಿ ಮತ್ತಷ್ಟು ಚೇಂಜಸ್ ಆಗ್ತದೆ. ಯಾಕಂದ್ರೆ ಇದು ತೊಗರಿ ಬೆಳೆ ಎಲ್ಲ ಕಡೆ ಪಸರಿಸುವುದರಿಂದ ಅಥವಾ ಎಲ್ಲ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಮುಖ್ಯವಾದ ಬೆಳೆ ಆಗ್ತಾ ಇದೆ. ನಾವು ಬಹುಮುಖ್ಯವಾಗಿ ಇದ್ರೊಳಗೆ ತೊಗರಿಯಲ್ಲಿ ತಳಿಗಳ ವಿವರ ಬಗ್ಗೆ ಅಥವಾ ತಳಿಗಳ ಬಗ್ಗೆ ಎಷ್ಟು ಮಾಹಿತಿ ಇಟ್ಕೋತೇವೆ ಅಷ್ಟು ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಅದ್ರೊಳಗೆ ಮೊದಲನೇದಾಗಿ ನಾವು ತೊಗರಿಯಲ್ಲಿ ಪ್ರಚಲಿತವಾದ ಇಲ್ಲಿ TS3R ಅಥವಾ ಇದಕ್ಕೆ ಬಹಳಷ್ಟು ರೈತರು ಪಿಂಕ್ ಅಂತಾರೆ. ಈ ಪಿಂಕ್ ಅಥವಾ ಇನ್ನ ಬೇರೆ ಜಿಲ್ಲೆಗಳಿಗೆ ಹೋದ್ರೆ ರಾಯಚೂರು ತೊಗರಿನೂ ಅಂತಾರೆ ಇದಕ್ಕೆ. ಇದು ಇದರ ಅವಧಿ ನಾವು ನೋಡ್ತಾ ಹೋದ್ರೆ 150-155 ದಿವಸಗಳ ಮಟ್ಟ ಇದರ ಡ್ಯೂರೇಷನ್ ಅಂದ್ರೆ ಅವಧಿ ಇದೆ. ಇದು ಕೆಂಪು ಬಣ್ಣದ ಮತ್ತು ದಪ್ಪು ಕಾಳು ಹೊಂದಿದ್ದು ಸಿಡಿ ರೋಗ ನಿರೋಧಕ ಇದೆ ಮತ್ತು ಬಂಜು ಮತ್ತು ಬಿಳಿ ಮಚ್ಚೆ ರೋಗಕ್ಕೂ ಇದು ನಿರೋಧಕ ಶಕ್ತಿ ಹೊಂದಿದೆ. ಇದು ಇನ್ನೊಂದು ಬಹಳಷ್ಟು ಅಂದ್ರೆ ರೈತರು ಎಲ್ಲಿ ಇದು ನೀರಿನ ಅಭಾವ ಅಥವಾ ಕಡಿಮೆ ಆಳದಲ್ಲಿ ಇರುವಂತಹ ಮಣ್ಣು ಇತ್ತಂದ್ರೆ ಈ TS3R ಅನ್ನ ಬಳಕೆ ಮಾಡ್ಬೋದು. ಅಥವಾ ಎಲ್ಲಿ ನಮಗೆ ನೀರು ಆಡಿಸುವಂತಹ ಅಥವಾ ಬಹಳಷ್ಟು ರೈತ ಅಂತಾರೆ ಒಣ ಪ್ರದೇಶ ಅನ್ಬೋದು ಅಥವಾ ಮೇಲಡಿ ಅಂತಂತಾರೆ, ಅಂತಲ್ಲಿ ಎಲ್ಲನೂ ಈ ತೊಗರಿ TS3R ಅನ್ನುವಂತಹ ತಳಿ ನಾವು ಹಾಕಬಹುದು. ಇನ್ನೊಂದು ತಳಿ ಈ
ನಮ್ಮ ಕಲಬುರಗಿ ಕ್ಷೇತ್ರ ಝೋನಲ್ ಅಗ್ರಿಕಲ್ಚರ್ ಸ್ಟೇಷನ್ ನಿಂದ ಬಿಡುಗಡೆ ಆದಂತಹ ಈ ಜಿಆರ್ಜಿ 811 ಇದು 160 ರಿಂದ 165 ದಿವಸ ಮಟ ಇದರ ಅವಧಿ ಇದೆ. ಇದು ಕೆಂಪು ಕಾಳು ಅಂತ ಹೊಂದಿದೆ. ಇದರದ ಎಲ್ಲಿ ಇದು ಸೂಕ್ತ ಅಂದ್ರೆ ಆಳವಾದಂತಹ ಕಪ್ಪು ಭೂಮಿ ಇರಬಹುದು ಅಥವಾ ಎಲ್ಲಿ ನೀರು ಕೊಡುವಂತಹ ಒಂದು ಅಥವಾ ನೀರು ಕೊಡುವಂತಹ ಶಕ್ತಿ ಇತ್ತಂದ್ರೆ ಅಲ್ಲಿ ಇದು ಬಳಕೆ ಮಾಡಬಹುದು. ಇದು ಈ ಯಾಕಂದ್ರೆ ಇದು ಡ್ಯೂರೇಷನ್ ಹೆಚ್ಚಿರೋದ್ರಿಂದ ಇದು ಯಾವಾಗಾದ್ರೆ ನೀರಿನ ಅಭಾವ ಆಯ್ತಂದ್ರೆ ಕಪ್ಪು ಹಾಳಾದ ಭೂಮಿ ಒಳಗೆ ನೀರಿನ ಸಂಗ್ರಹ ಬಹಳ ಇರುತ್ತೆ. ಆದ್ದರಿಂದ ಈ ಬೆಳೆಯಲ್ಲಿ ನಾವು ಈ ತಳಿ ಏನು ನಾವು ಅಂತಿದ್ದೇವಲ್ಲ ಈ ತಳಿ ಅವಾಗ ಉಪಯೋಗ ಆಗುತ್ತೆ. ಇದು ನೆಟ ರೋಗ ನಿರೋಧಕ ಮತ್ತು ಸಾಧಾರಣ ಗೊಡ್ಡು ರೋಗ ನಿರೋಧಕ ಶಕ್ತಿಯನ್ನು ಇದು ಹೊಂದಿದೆ. ಆಮೇಲೆ ಇನ್ನೊಂದು ತಳಿ ಜಿಆರ್ಜಿ 152 ಇದು 160ರಿಂದ 165 ದಿವಸ. ಇದು ಒಂಥರ ಜಿಆರ್ಜಿ 811 ಸ್ವಲ್ಪ ಮುಂದಿನ ಅಥವಾ ಅಡ್ವಾನ್ಸ್ ಇರುವಂತಹ ಕ್ಯಾರೆಕ್ಟರ್ ಅಂದ್ರೆ ಇದ್ರೊಳಗೆ ಹೆಚ್ಚು ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಇದ್ರ ಕಾಳುಗಳು ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ ಇದು ಇದ್ರದ 100 ಕಾಳಿನ ತೂಕ ಇದಕ್ಕೆ ಜಿಆರ್ಜಿ 811ಕ್ಕಿಂತನೂ ಹೆಚ್ಚಿದೆ. ಇದು ಸಾಧಾರಣ ಮತ್ತು ಗೊಡ್ಡ ರೋಗ ನಿರೋಧಕತೆ ಹೊಂದಿದೆ. ನೆಟ ರೋಗ ನಿರೋಧಕತೆಯನ್ನು ಈ ತಳಿಗೆ ಇದೆ. ಇನ್ನೊಂದು ಅಧಿಕ ಅವಧಿಯ ತಳಿಗಳಲ್ಲಿ ಒಂದು ಆದಂತಹ ಈ BSMR 736 ಇದು 180ರಿಂದ 200 ದಿವಸದೊಳಗೆ ಇದು ಕಟಾವಿಗೆ ಬರುತ್ತೆ. ಇದರಿಂದ ಇದು ಏನಂದ್ರೆ ಸಿಡಿ ಹಾಗೂ ಗೊಡ್ಡು ರೋಗ ನಿರೋಧಕ ಶಕ್ತಿ ಹೊಂದಿದೆ. ಇದು ಆಳ ಮತ್ತು ಮಧ್ಯಮ ಆಳವಾದ ಮಣ್ಣಿಗೆ ಸೂಕ್ತ. 180ರಿಂದ 200 ದಿವಸ ಇರುವ ಅಂತಂದಿರ್ತಾರೆ. ನಾವು ಜೂನ್ ಹಾಕಿದ್ರೆ ಅದು ನಮಗೆ ಜನವರಿ ಫೆಬ್ರವರಿ ಸನಿ ಸನಿ ಬರುತ್ತೆ. ಆವಾಗ ಏನಾದರೂ ಕಾಯಿ ಕಟ್ಟು ಮುಂದೆ ಅಥವಾ ಹೂ ಬಿಡುವಂತಹ ಹಂತದಲ್ಲಿ ಇದಕ್ಕೆ ಹಸಿ ಕಡಿಮೆ ಆಯ್ತಂದ್ರೆ ಇದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರು ಆಳವಾದ ಭೂಮಿ ಇರಬೇಕು ಅಥವಾ ನೀರಿನ ಒಂದು ವ್ಯವಸ್ಥೆ ಒಂದು ಅಥವಾ ಎರಡು ನೀರಿನ ವ್ಯವಸ್ಥೆ ಕೊಡುವಂತಹ ಒಂದು ಅವರ ಕಡೆ ಸಾಮರ್ಥ್ಯ ಇದ್ದರೆ ಈ ತಳಿಯ ಅವರು ಉಪಯೋಗ ಮಾಡಬಹುದು. ಇದರ ಅಧಿಕ ಅಂದ್ರೆ 10ರಿಂದ 12 ಕ್ವಿಂಟಲ್ ಪ್ರತಿ ಎಕರೆಗೆ ಕೆಲವು ಬೇಸಾಯ ಕ್ರಮಗಳನ್ನು ಇದರಲ್ಲಿ ಅಳವಡಿಸ್ಕೊಂಡ್ರೆ ಅದು ಇಳುವರಿ ಅಷ್ಟು ಅಲ್ಲಿ ಮಟನು ಅವರು ತೆಗೆಯಬಹುದು. ಇದು 736 BGS. ಒಂದು ತೊಗರಿಯಲ್ಲಿ ಒಂದು ನಾವು ಚಾರ್ಟ್ ಹಾಕೊಂಡ್ರೆ ಯಾವಾಗ ನಾವು ತೊಗರಿಯಲ್ಲಿ ಸಸ್ಯ ಬೆಳವಣಿಗೆ ಅಂತ ಅಥವಾ ರೀಪ್ರೊಡಕ್ಷನ್ ಪುನ್ನು ಉತ್ಪಾದನಾ ಅವಧಿ ಇದರಲ್ಲಿ ನೋಡಿದ್ರೆ ಅಥವಾ ನಾವು ಯಾವಾಗ ಈ ಬೆಳೆ ನಾವು ಬಿತ್ತಬೇಕಂತ ಒಂದು ಇದು ಬಂತಂದ್ರೆ ಜೂನ್ ಒಳಗೆ ಬೆಳೆದಂತ ಬೆಳೆಗೆ ನಾವು ಸಸ್ಯ ಬೆಳವಣಿಗೆ ಅದಕ್ಕೆ ಹೆಚ್ಚು ಸಿಗುತ್ತೆ. ಅದರಲ್ಲಿಂದ ಏನಾಗುತ್ತೆ ಅಂದ್ರೆ ಪುನರುತ್ಪಾದನಾ ಅವಧಿ ಅಂದ್ರೆ ರೀಪ್ರೊಡಕ್ಷನ್ ಅದರೊಳಗೆ ಏನ್ ಹೂ ಬಿಟ್ಟು ಕಾಯ ಆಗುವಂತ ಇದು ಇರುತ್ತಲ್ಲ ಅದು ಬಹಳಷ್ಟು ಸಿಗುತ್ತೆ. ಅಂದ್ರೆ ನಾವು ಮೇ ಜೂನ್ ಒಳಗೆ ಏನ ಬೆಳಕೆ ನಾವು ತೊಗರಿಗೆ ಹಾಕೊಂಡ್ರೆ ಅದಕ್ಕೆ 200 185ರಿಂದ 200 ದಿವಸವರೆಗೆ ಅದರ ಅವಧಿ ಅದಕ್ಕೆ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಇಳುವರಿಗೆ ಅದು ಹೆಚ್ಚು ಕಾರಣವಾಗುತ್ತೆ. ಇದರಿಂದ ಯಾವಾಗ ನಮ್ಗೆ ಜಲ್ದಿ ಜೂನ್ ಒಳಗೆ ಮಳೆ ಆಯ್ತು ಅಥವಾ ಜೂನ್ ಮಧ್ಯದವರೆಗೇನು ಮಳೆ ಆಯ್ತು ಅಂದ್ರೆ ರೈತರು ಬಿತ್ತನೆ ಕಾರ್ಯವನ್ನು ಮುಗಿಸ್ಬಿಡ್ಬೇಕು. ಇದಕ್ಕೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಟೈಮಿಂಗ್ ಭಾಳ ಸಿಗುತ್ತೆ ಅದು ಚೆನ್ನಾಗಿ ಬೆಳೆಯುತ್ತೆ. ಈಗ ಇನ್ನೊಂದು ತಳಿಗಳ ಆದ್ಮೇಲೆ ಇನ್ನೊಂದು ಬಹುಮುಖ್ಯವಾದ ಬೇಸಾಯ ಕ್ರಮ ಅನ್ಬೋದು. ಇದು ಏನಂದ್ರೆ ಬೀಜೋಪಚಾರ. ಈ ಬೀಜೋಪಚಾರ ನಾವು ತಳಿಗಳಿಗೆ ಅಥವಾ ಯಾವುದೇ ತಳಿಗಳಿಗೆ ಈ ರೀತಿ ಅಂದ್ರೆ ಮಾಡ್ಬೋದು. ಬೀಜ ಕಠಿಣಗೊಳಿಸೋದು ಇಲ್ಲಿ ಏನಾಗುತ್ತೆ ಅಂದ್ರೆ ಬೀಜ ಕಠಿಣಗೊಳಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಆ ಬೀಜಕ್ಕೆ ಬರ ನಿರೋಧಕ ಶಕ್ತಿ ಒಂದು ಕೊಡ್ಬೋದು. ಆಮೇಲೆ ಒಂದೇ ತರ ರೀತಿಯಲ್ಲಿ ಅದು ಹುಟ್ಟುತ್ತೆ. ಒಂದೇ ರೀತಿ ಒಂದೇ ಸಮಯದಲ್ಲಿ ಅದು ಮಾಗಿಗೆ ಬೀಳುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಬೀಜ ಕಠಿಣಗೊಳಿಸೋದು. ಈ ಬೀಜ ಕಠಿಣಗೊಳಿಸುವ ಪ್ರೊಸೀಜರ್ ಏನಿದೆ ಅಂದ್ರೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಸಿಗುವಂತ ಒಂದು ರಾಸಾಯನಿಕ ಶೇಕಡ 2ರಷ್ಟು ಅಂದ್ರೆ 20 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ 1 ತಾಸು ನೆನೆಸಿ ಅದಕ್ಕೆ 7ರಿಂದ 8 ತಾಸು ನಾವು ನೆರಳಿನಲ್ಲಿ ಒಣಗಿಸಿದ್ರೆ ಅದು ಒಂಥರ ಬೀಜ ಕಠಿಣಗೊಳಿಸುವ ಒಂದು ಕಾರ್ಯ ಮುಗಿಯುತ್ತೆ. ಈ ಕಾರ್ಯ ಮಾಡೋದ್ರಿಂದ ನಾ ಹೇಳಿದಂತಹ ಉಪಯೋಗಗಳು ಆ ತೊಗರಿ ಬೆಳೆಗೆ ಸಿಗುತ್ತೆ. ಅದಾದ್ಮೇಲೆ ನಾವು ರೈಸೋಬಿಯಂ ಮತ್ತು ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಈ ಜೈವಿಕ ಗೊಬ್ಬರ ಅಥವಾ ನಾವು ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದು ಅಂದ್ರೆ ರೈಸೋಬಿಯಂ ಅಂತ ಇರುತ್ತೆ, PSB ಅಂತ ಇರುತ್ತೆ. ಆಮೇಲೆ ನೆಟೆ ರೋಗ ನಿರೋಧಕ ಅಥವಾ ನೆಟೆ ಮುಂದೆ ಬರಲಾರ್ದಂತ ತಡೆಕೊಳ್ಳಕ್ಕೆ ಟ್ರೈಕೋಡರ್ಮ ಅಂತ ಅಣುಜೀವಿಲಿಂದ ಬೀಜೋಪಚಾರ ಮಾಡಬಹುದು. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ ಬೀಜೋಪಚಾರದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ PSB ರೈಸೋಬಿಯಂ ತಗೋಬಹುದು. ಅಂದ್ರೆ PSB 40 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ, ರೈಸೋಬಿಯಂ 40 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ, ಆಮೇಲೆ ಟ್ರೈಕೋಡರ್ಮ 4 ಗ್ರಾಂ ಅಥವಾ 5 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ನಾವು ಬಳಕೆ ಮಾಡಬಹುದು. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ
ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಬೆಲ್ಲದ ಆಣ, ಒಂದು ಬೆಲ್ಲದ ಆಣ ತಯಾರು ಮಾಡ್ಕೋದು. ಆ ಆಣ ಇದ್ರ ಮ್ಯಾಗೆ ಈ ತೊಗರಿ ಬೀಜ ಮ್ಯಾಗೆ ಸ್ವಲ್ಪ ಚಿಮುಕಿಸ್ಬೇಕು. ಈ ಚಿಮುಕಿಸಿದಂತ ಬೀಜದಲ್ಲಿ ಈ ಟ್ರೈಕೋಡರ್ಮಾ ಇರ್ಬೋದು, ಪಿ ಎಸ್ ಬಿ ಇರ್ಬೋದು, ರೈಸೋಬಿಯಂ ಮ್ಯಾಕ್ಸ್ ಅಲ್ಲಿ ಅದಕ್ಕೆ ನಾವು ಕೈಲಿಂದ ಜಸ್ಟ್ ಸವರಿದ್ರು ಸಾಕು, ಅದು ಒಂಥರ ಅದಕ್ಕೆ ಪೂರ್ತಿ ಅಂಟ್ಕೊಳ್ಳುತ್ತೆ. ಇದಕ್ಕೆ ಒಂದು 2-3 ತಾಸು ನೀವು ನೆರಳಿನಲ್ಲಿ ಅಂದ್ರೆ ಪೂರ್ತಿ ಖುಲ್ಲ ಖುಲ್ಲ ಮಾಡಿ ಅದಕ್ಕೆ ನೀವು ಒಣಗಿಸಿದ್ರೆ ಏನಾಗುತ್ತೆ ಅಂದ್ರೆ ಇದು ಮುಂದಿನ ಬೀಜ ಏನ್ ನಾವು ಬಿತ್ತಲಕ್ ಹೋಗ್ತಿರ್ತಲ್ಲ ಆ ಬಿತ್ತನೆ ಕಾರ್ಯದಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಬಹುಮುಖ್ಯವಾದ ಅಂದ್ರೆ ಈ ಗೊಬ್ಬರಗಳ ಪ್ರಮಾಣ ಅಥವಾ ಯಾವ ರೀತಿಯಾಗಿ ನಾವು ಈ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಈ ಪೋಷಕಾಂಶ ನಿರ್ವಹಣೆ ಮಾಡೋದ್ರಲ್ಲಿ ನಾವು ತೊಗರಿ ಬೆಳೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಶಿಫಾರಸು ಮಾಡಿದಂತಹ ಸಾರಜನಕ ಮತ್ತು ರಂಜಕ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಇದು ಪ್ರತಿ ಎಕರೆ ನಾವು ಕೊಡ್ಬೇಕಾಗುತ್ತೆ. ಪೊಟ್ಯಾಶ್ ಇದ್ರೊಳಗೆ ಏನು ಕೊಡಂಗಿಲ್ಲ. ಅದು ಯಾವ ರೀತಿ ಅಂದ್ರೆ ಡಿ ಎ ಪಿ ರೂಪದಲ್ಲಿ ನೀವು ಏನೋ ಕೊಡ್ಬೇಕಂದ್ರೆ 44 ಕೆಜಿ ಪ್ರತಿ 44 ಕೆಜಿ ಮತ್ತು ಯೂರಿಯಾ 6 ಕೆಜಿ ಪ್ರತಿ ಎಕರೆ ಕೊಡೋದು, ಅಥವಾ ಏನಾದ್ರೂ ಎಸ್ ಎಸ್ ಪಿ ಮುಖಾಂತರ ನೀವು ಏನಾದ್ರೂ ಅದು ಪೂರೈಕೆ ಮಾಡ್ತಾ ಇದೆ ಅಂದ್ರೆ ಸಾರ್ವಜನಿಕ ರಂಜಕ ಹಾಕ್ಬೇಕಂದ್ರೆ 64 ಕೆಜಿ ಎಸ್ ಎಸ್ ಪಿ ಮತ್ತು 6 ಕೆಜಿ ನಾವು ಯೂರಿಯಾ ಅನ್ನು ಇದಕ್ಕೆ ಈ ಪೋಷಕಾಂಶಗಳ ನಿರ್ವಹಣೆ ಕೊಡ್ಬೋದು. ಕೆಲವೊಂದು ಕಡೆ ಕೆಂಪು ಭೂಮಿ ಆದಲ್ಲಿ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಎಂ ಓ ಪಿ 5 ಕೆಜಿ ಪ್ರತಿ ಎಕರೆಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಪೊಟ್ಯಾಶ್ ಪ್ರಮಾಣವನ್ನು ಇದ್ರೊಳಗ ಸರಿದೂಗಿಸ್ಬೋದು. ಆಮೇಲೆ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾದ್ರೂ ನಾವು ಅಂದ್ರೆ ಮಣ್ಣು ಪರೀಕ್ಷೆಯಲ್ಲಿ ಏನಾದ್ರೂ ನಮ್ಮ ಈ ಲಘು ಪೋಷಕಾಂಶಗಳ ಬಳಕೆ ಮಾಡ್ಬೇಕಂತ ಬಂತಂದ್ರೆ ಹಂತಲ್ಲಿ ಏನಾದ್ರೂ ಜಿಂಕ್ ಸಲ್ಫೇಟ್ ಇತ್ತಂದ್ರೆ ಪ್ರತಿ ಎಕರೆಗೆ 6 ಕೆಜಿ ಜಿಪ್ಸಮ್ ಅಂದ್ರೆ ಗಂಧಕದ ಏನಾದ್ರೂ ಕೊರತೆ ಕಂಡು ಬಂತಂದ್ರೆ 80 ಕೆಜಿ, ಆಮೇಲೆ ಬೋರಾನ್ ಕೊರತೆ ಏನ ಕಂಡು ಬಂದ್ರೆ 1/2 ಕೆಜಿ ಪ್ರತಿ ಎಕರೆಗೆ, ಅಥವಾ ಇದು ಮ್ಯಾಗ್ನೀಷಿಯಂದ ಏನ ಕೊರತೆ ಕಂಡು ಬಂದ್ರೆ 10 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಮುಖಾಂತರ ಪ್ರತಿ ಎಕರೆಗೆ ನಾವು ಪೋಷಕಾಂಶಗಳ ಕೊಟ್ರೆ ಈ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ಪ್ರಮಾಣ ನಾವು ಮಾಡಿದಂತ ಆಗುತ್ತೆ. ಈ ಇದರಲ್ಲಿ ಕೆಲವು ಇದು ಅಂದ್ರೆ ಪೊಟ್ಯಾಸಿಯಂ ಕೊರತೆ ಲಕ್ಷಣಗಳು ಈ ರೀತಿ ಇರುತ್ತೆ. ಇಲ್ಲಿ ನಾವು ಕೆಳಗಿನ ಎಲೆಗಳು ಅಂದ್ರೆ ಈ ಬೆಳೆಗೆ ಕೆಳಗಿನ ಎಲೆಯಲ್ಲಿ ಏನಾದ್ರೂ ಈ ರೀತಿ ಆದಂತಹ ಲಕ್ಷಣಗಳು ಕಂಡ್ರೆ ನಾವು 5 ಕೆಜಿಯಿಂದ 8 ಕೆಜಿ ಪ್ರತಿ ಎಕರೆ ಕೊಡ್ಬೋದು. ಇದು ಆಲ್ಮೋಸ್ಟ್ ಆಲ್ ಕೆಂಪು ಮಣ್ಣಿನಲ್ಲಿ ಇದು ಕಂಡು ಬರುತ್ತೆ. ಯಾಕಂದ್ರೆ ನಮ್ಮ ಎರಿ ಭೂಮಿ ಅಥವಾ ಕಪ್ಪು ಭೂಮಿಯಲ್ಲಿ ಪೋಷಕಾಂಶಗಳಿಗೆ ಏನ್ ಪೊಟ್ಯಾಶದ ಕೊರತೆ ಇದೆ ಅಲ್ಲ ಅದು ಬಹಳಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ಈ ಜಿಂಕ್ ಅಥವಾ ಸತ್ವೇನ ಏನಾದ್ರೂ ಲಕ್ಷಣ ಈ ರೀತಿಯಲ್ಲಿ ಕಂಡು ಬಂತಾರೆ ನಾವು 6 ಕೆಜಿ ಜಿಂಕ್ ಸಲ್ಫೇಟ್ ಭೂಮಿಗೆ ಸೇರಿಸೋದ್ರಿಂದ ಅದು ನಾವು ಏನಾದ್ರೂ 50 ಕೆಜಿ ಎರೆಹುಳ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಜೊತೆ ಸೇರಿಸೋದ್ರಿಂದ ಬಹಳಷ್ಟು ಈ ಜಿಂಕ್ ಸಲ್ಫೇಟ್ನ ಏನ್ ಕೊರತೆ ಇದೆಯಲ್ಲ ಅದು ಕೊರತೆಯನ್ನು ನಾವು ಇಲ್ಲಿ ಸರಿದೂಗಿಸಬಹುದು. ಇದು ಗಂಧಕದ ಕೊರತೆ, ಇಲ್ಲಿ ಗಂಧಕದ ಲಕ್ಷಣಗಳು ಇರ್ತಿರ್ತವೆ ಅದಕ್ಕೆ 80 ಕೆಜಿ ಜಿಪ್ಸಮ್ ನಾವು ಪ್ರತಿ ಎಕರೆಗೆ ಕೊಡಬಹುದು. ಇಲ್ಲಿ ಇನ್ನೊಂದು ಈ ಬೇಸಾಯ ಕ್ರಮಗಳಲ್ಲಿ ಇನ್ನೊಂದು ಮುಖ್ಯ ಬೇಸಾಯ ಕ್ರಮ ಅಂದ್ರೆ ಅಂತರ. ಅಂತರ ಈ ಇದ್ರೊಳಗೆ ನಾವು ಏನಾದ್ರು ಕಾಪಾಡ್ಕೊಳ್ಳಲಿಲ್ಲ ಅಂದ್ರೆ ನಮ್ಮಲ್ಲಿ ಇಳುವರಿ ಕಡಿಮೆ ಆಗುವ ಚಾನ್ಸಸ್ ಬಹಳಷ್ಟು ಇರುತ್ತೆ. ಇಲ್ಲಿ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ 3 ಫೀಟ್ ಸಾಲುಗಳಲ್ಲಿ ಸಾಲಿಂದ ಸಾಲಿ ಮೇಂಟೈನ್ ಮಾಡ್ತಾರೆ, ಬಟ್ ಗಿಡದಿಂದ ಗಿಡಕ್ಕೆ ಯಾವುದೇ ರೀತಿಯಾದಂತಹ ಅವರು ಅಂತರ ಕೊಡೋದಿಲ್ಲ. ಇದಕ್ಕೇನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮೊದ್ಲು 3 ತಿಂಗಳೊಳಗೆ ಏನೋ ಅದು ನಮ್ಗೆ ಏನೋ ಅಷ್ಟು ಹೊರಗೆ ಬೀಳಲ್ಲ, ಯಾಕಂದ್ರೆ ಗಿಡಗಳು ಸಣ್ಣ ಇರ್ತವೆ ಅದ್ರ ಬೆಳವಣಿಗೆ ಕಡಿಮೆ ಇರುತ್ತೆ ಅದು ಅನ್ಸಲ್ಲ. ಆಮೇಲೆ ಏನ್ 3 ತಿಂಗಳ ಅಥವಾ ನಾವು 2 ತಿಂಗಳ ಆದ್ಮೇಲೆ ನಾವು ರೈತರ ಕ್ಷೇತ್ರದಲ್ಲಿ ಅಥವಾ ರೈತರ ಹೊಲದಲ್ಲಿ ನೋಡಿದ್ರೆ ಒಂದ್ ಲೈನ್ ಚೆನ್ನಾಗಿ ಕಾಣಿಸ್ತಿರ್ತಾವ ನೋಡು, ಯಾಕಂದ್ರೆ ಎಲೆಗಳು ಚೆನ್ನಾಗಿ ಹೆಸರು ಹೆಸರು ಇರುತ್ತೆ, ಒಂದಕ್ಕೊಂದ್ ಕೂಡಿರುತ್ತೆ, ಒಂಥರ ನೋಡಿದ್ರೆ ಒಂಥರ ಕಂಪೌಂಡ್ ಟೈಪ್ ಕಾಣಿಸುತ್ತೆ. ಬಟ್ ಆ ರೀತಿ ಈ ಗಿಡಗಳ ಸಂಖ್ಯೆ ಇರಬಾರ್ದು. ಇದು ಈ ಮುಂದಿನ ದಿನಗಳಲ್ಲಿ ಏನಾಗುತ್ತಂದ್ರೆ ಹೂ ಮತ್ತು ಕಾಯಿ ಏನು ಕಟ್ಟುತ್ತಲ್ಲ ಅವಾಗ ಒಂದಕ್ಕೊಂದು ಹತ್ಕೊಂಡು ಗಾಳಿ ಗೀಳಿ ಬಹಳಷ್ಟು ಬಿಟ್ರೆ ಅದು ಹುಚ್ಚು ಬೀಳುವಂತ ಸಂದರ್ಭ ಆಗುತ್ತೆ ಇದರಲ್ಲಿ. ಮತ್ತು ಈ ಅಂದ್ರೆ ರೋಗ ಮತ್ತು ಕೀಟಗಳ ಹಾವಳಿಯನ್ನು ಬಹಳಷ್ಟು ಈ ಅಂತರ ಇರಲಾರದಂತಹ ಕ್ಷೇತ್ರದಲ್ಲಿ ನಾವು ಕಾಣ್ಕೋಬಹುದು. ಈಗ ಈ ಬೇಸಾಯ ಕ್ರಮಗಳಲ್ಲಿ ನಾವು ಅಂತರ 3x3 ಫೀಟ್ ಇಟ್ಟು ಗಿಡದಿಂದ ಗಿಡಕ್ಕೆ ನಾವು 1 ಫೀಟ್ 1.5 ಫೀಟ್ ತನಾನು ನಾವು ಇಡ್ಬೋದು. ಬಹಳಷ್ಟು ರೈತರು ಯಾರು ತಮ್ಮಲ್ಲಿ ಬಹಳವಾದ ಭೂಮಿ ಇದೆ, ನೀರಿನ ಕೊರತೆ ಇರಲ್ಲ ಅಥವಾ ನೀರಿನ ಕೊಡುವಂತ ಸಾಮರ್ಥ್ಯ ಇರುತ್ತೆ, ಅಂತಲ್ಲಿ ರೈತರು ಈಗ ಈ ಬೀಜ ಊರು ಪದ್ಧತಿ ಇರ್ಬೋದು ಅಥವಾ ಸಾಲಿಂದ ಸಾಲ ಅವರು 5 ಫೀಟ್ 6 ಫೀಟ್ ತಮಗೆ ಅನುಕೂಲ ತಕ್ಕಂತೆ ಬಿಡ್ಬೋದು. ಗಿಡದಿಂದ ಗಿಡಕ್ಕೆ 2-3 ಫೀಟ್ ತನಾನು ಇಲ್ಲಿ ನಾವು ಬಿಡುವಂತಹದ್ದು ಸಂದರ್ಭ ಇದೆ. ಇಂತಲ್ಲಿ ಏನಾಗುತ್ತಾರೆ ಕೌಲುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ಕೌಲುಗಳ ಸಂಖ್ಯೆ ಅಥವಾ ಬ್ರಾಂಚಸ್ ಹೆಚ್ಚಾಗೋದ್ರಿಂದ ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ,
ಹೂಲಿಂದ ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ದರಿಂದ ಈ ಅಂತರ ಬಿಡುವುದರಿಂದ ನಾವು ಗಾಳಿ ಮತ್ತು ಬೆಳಕಿನ ಏನು ನಾವು ಉಪಯೋಗ ಇದೆಯಲ್ಲ ಅದನ್ನು ಕಂಡುಕೊಳ್ಬಹುದು ಮತ್ತು ಹಾಕಿದಂತಹ ಗೊಬ್ಬರಗಳನ್ನು ಇಲ್ಲಿ ಸಮರ್ಪಕವಾಗಿ ಬೆಳೆಗಳಿಗೆ ಒದಗಿಸಬಹುದು. ಈಗ ಅಂತರ ಆದ್ಮೇಲೆ ಕಳೆ ನಿರ್ವಹಣೆಯಲ್ಲಿ ರೈತರು ಅನುಸರಿಸುತ್ತಿರುವಂತಹ ಪದ್ಧತಿ ಅಂದ್ರೆ 15-20 ದಿವಸ ಅಥವಾ ಒಂದು ಗೇಣ ಆದಂತಹ ಬೆಳೆಗಳಿಗೆ ಅವರು 1-2 ಸತ 40-60 ದಿವಸಿಗೆ ಅವ್ರು ಏನ್ ಮಾಡ್ತಾರೆ ಕುಂಟೆ ಹಚ್ತಾರೆ ಮತ್ತು 15-20 ದಿವಸಿಗೆ ಕೈಗಳೆ ಮಾಡ್ತಾರೆ. ಇಲ್ಲಿ ಕೈಲಿಂದ ಕಳೆ ತೆಗೆಸ್ತಾರೆ, ಆಮೇಲೆ ಕುಂಟೆ ಹಾಸೋದ್ರಿಂದ ಅವರು ಈ ಕಳೆಗಳ ನಿರ್ವಹಣೆ ಸಮರ್ಪಕವಾಗಿ ಮಾಡ್ತಾರೆ. ಬಟ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಲೇಬರ್ ಸಿಗಂಗಿಲ್ಲ, ಲೇಬರ್ ಸಿಕ್ಕರೆ ಗಳೆ ಇರಂಗಿಲ್ಲ, ಅಥವಾ ದನಕರಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಮ್ಮಲ್ಲಿ ಈ ಗಳೆ ಹೊಡೆಯುವವರು ಪ್ರಮಾಣ ಕಡಿಮೆ ಆಗಿದೆ, ಅಥವಾ ಬಹಳಷ್ಟು ಮಳೆ ಆಗೋದ್ರಿಂದ ಈ ರೀತಿಯಾಗಿ ನಾವು ಸಂದರ್ಭ ಬಂತಂದ್ರೆ ಅವಾಗ ರಾಸಾಯನಿಕ ಬಳಕೆ ಮಾಡುವುದು ಬಹಳಷ್ಟು ಮುಖ್ಯವಾಗುತ್ತೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಪೆಂಡಿಮ್ ಮಿಥಿಲಿನ್ ಅಂತ ಇರುವಂತಹ ರಾಸಾಯನಿಕ ನಾವು ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ 3 ml ಪ್ರತಿ ಲೀಟರ್ ನೀರಿಗೆ ನಾವು ಸೇರಿಸಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಬೀಜಲ್ಲಿದ್ದ ಹುಟ್ಟುವಂತಹ ಕಳೆಗಳನ್ನು ನಾವಿಲ್ಲಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ರೈತರು ಮಿಶ್ರ ಬೆಳೆಯಾಗಿ ತೊಗರಿ ಮತ್ತು ಉದ್ದು ಹಾಕೊಂಡಿರ್ತಾರೆ, ತೊಗರಿ ಹೆಸರು ಹಾಕೊಂಡಿರ್ತಾರೆ, ತೊಗರಿ ಹೆಸರು ಸೋಯಾ ಅವರೆ ಹಾಕೊಂಡಿರ್ತಾರೆ. ಇಂಥ ಏನಾದರೂ ಅಂತರ್ ಬೆಳೆಯಲ್ಲಿನ್ನು ನಾವು ಬಿತ್ತಿದ ಮರುದಿವಸ ಈ ಪೆಂಡಿಮಿಥಿಲಿನ್ ಅನ್ನು ಬಳಕೆ ಮಾಡ್ಬೋದು, ಅಥವಾ ಫ್ಲೂಕ್ಲೋರಿನ್ ಬಳಕೆ ಮಾಡ್ಬೋದು, ಅಥವಾ ಅಲಾಕ್ಲೋರ್ ಅಂತ ಸಿಗುವಂತಹ ಈ ರಾಸಾಯನಿಕನ ಬಳಕೆ ಮಾಡ್ಬೋದು. ಇಲ್ಲಿ ರೈತರು ಇದು ಹೊಡಿಯೋ ಬಿತ್ತಿದ ಅಥವಾ ಬಿತ್ತಿದ ಮರುದಿವಸ ಯಾಕೆ ಹೊಡಿಬೇಕಂದ್ರೆ ನಾವು ಇದರಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಅವಾಗಷ್ಟೇ ಈ ಕಳೆಗಳು ಈ ಕಳೆನಾಶಕದಿಂದ ಹತೋಟಿಯಲ್ಲಿ ಬರುತ್ತೆ. ಆಮೇಲೆ ಕೆಲವು ರೈತರಿಗೆ ಒಮ್ಮೆ ಹೊಡ್ಲಿಕ್ಕಾಗಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಕಳೆಗಳ ಸಂಖ್ಯೆ 20-25 ದಿವಸದೊಳಗೆ ಹೆಚ್ಚಾಗುತ್ತೆ. ಅವಾಗ ನಾವು ಕಳೆ ಉತ್ತರ ಅಂದ್ರೆ ಹುಟ್ಟಿದಂತಹ ಕಳೆಗಳನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಇಮಿಜಿತಾಪಾರ್ ಅಂತ ಒಂದು ರಾಸಾಯನಿಕ ಸಿಗುತ್ತೆ, ಅದು 10% SL ಒಳಗಿರುತ್ತೆ. ಅದು ನಾವೇನ್ ಮಾಡ್ಬೇಕಂದ್ರೆ 400 ml ಪ್ರತಿ ಎಕರೆಗೆ ಅಥವಾ 400 ml 200 ಲೀಟರ್ ನೀರೊಳಗೆ ನಾವು ಬೆರೆಸಿ ಅದಕ್ಕೆ ಕಳೆಗಳು 2 ಅಥವಾ 4 ಹಂತದಲ್ಲಿ ಇರುವಂತಹ ಕಳೆಗಳ ಮೇಲೆ ನಾವು ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಈ ಕಳೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಇನ್ನೊಂದು ರಾಸಾಯನಿಕ ಇಲ್ಲದೆ ನಾವು ಏನಾದರೂ ನಾವು ಕಳೆಗಳನ್ನು ನಿರ್ವಹಣೆ ಮಾಡಿದ್ರೆ ಒಂದು ಕೈಗಳೇ ಮಾಡುವುದು, ಕುಂಟೆ ಹಸುವುದು, ಆಮೇಲೆ ಈಗ ಇನ್ನೊಂದು ಪದ್ಧತಿ ಅಂದ್ರೆ ಸಸ್ಯಾವಶ್ಯಗಳ ಬಳಕೆ ಮಾಡುವುದು. ಅಂದ್ರೆ ಬೇರೆ ಏನಾದರೂ ಸಸ್ಯದ ಏನಾದರೂ ಭಾಗಗಳು ಅಥವಾ ಸಸ್ಯದಲ್ಲಿ ಉಳಿದಂತಹ ಏನಾದರೂ ಬೆಳವಣಿಗೆ ಇದ್ದಂತಹ ವಸ್ತುಗಳನ್ನು ತಂದು ನಾವು ಭೂಮಿ ಮೇಲೆ ಹಾಕೋದ್ರಿಂದ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ನಮ್ಮಲ್ಲಿ ತೊಗರಿಯಲ್ಲಿನೇ ತೊಗರಿ ಕಟ್ಟಿಗೆ ನಮ್ಗೆ ಸಿಗುತ್ತೆ. ಬಹಳಷ್ಟು ಜನ ಒಮ್ಮೆಮ್ಮೆ ಅದಕ್ಕೆ ಸುಟ್ಬಿಡ್ತಾರೆ, ಮನೆಗೆ ತೊಗೊಂಡೋಗಿ ಸುಡ್ತಾರೆ. ಒಮ್ಮೆಮ್ಮೆ ಅಲ್ಲೇ ರೈತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ನೆಲದಲ್ಲಿನೇ ಇಟ್ಕೊಂಡು ಅದಕ್ಕೆ ಸುಡ್ಬಿಡ್ತಾರೆ. ಅದು 2 ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಒಂದು ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು, ಇನ್ನೊಂದು ಈ ನಾವು 2 ಸಾಲುಗಳ ಮಧ್ಯೆ ಅದನ್ನು ಸಸ್ಯ ಹೊದಿಕೆಯಾಗಿ ರೂಪದಲ್ಲಿ ಮಾಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ ನಾವು ಈ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಈಗ ಇನ್ನೊಂದು ಕೈಗ ಅಂದ್ರೆ ತೊಗರಿಯಲ್ಲಿ ಒಂದು ನಾವು ಟ್ರ್ಯಾಕ್ಟರ್ ಚಾಲಿತ ಇದರಿಂದನು ಬಳಕೆ ಮಾಡ್ಬೋದು. ಆಮೇಲೆ ಇಲ್ಲಾಂದ್ರೆ ಬೀಜ ಅಥವಾ ಬೀಜ ಊರುವ ಪದ್ಧತಿಯಿಂದನು ನಾವು ಈ ತೊಗರಿ ಬೆಳಿಬಹುದು. ಇನ್ನು ಆಗಲೇ ಹೇಳಿದಂತೆ ಆಳವಾದ ಭೂಮಿ ಅಥವಾ 2 ಅಥವಾ 3 ನೀರಾವರಿ ಕೊಡುವಂತಹ ಸಾಮರ್ಥ್ಯ ಇರುವಂತಹ ರೈತರು ಏನ್ ಮಾಡ್ಬೇಕಂದ್ರೆ 6 ಅಥವಾ 5 6 ಫೀಟ್ ಸಾಲು ತೆಗೆದು ಈ ಸಾಲುಗಳ ಮಧ್ಯೆ ನಾವು ಏನಂದ್ರೆ ಬೋದುಗಳನ್ನು ಬಿಟ್ಟು ಆ ಬೋದುಗಳಕ್ಕೆ ನಾವು ತೊಗರಿ ಬೀಜನ ಉರ್ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದೊಂದು ಬೀಜ ಅಥವಾ 2-2 ಬೀಜನು ಉರ್ಬೋದು. ಈ 2 ಬೀಜನ ಉರೋದ್ರಿಂದ ಏನಾಗುತ್ತೆ ಒಂದು ಸಾಲುಗಳ ಸಂಖ್ಯೆ ನಾವು ಮೇಂಟೈನ್ ಮಾಡ್ಬೋದು, ಸಸ್ಯಗಳ ಸಂಖ್ಯೆನೂ ಮೇಂಟೈನ್ ಮಾಡ್ಬೋದು. ಈ ಬೀಜ ಉರುಕ್ಕೆ ನಡು ಏನಾದರೂ ಯಾಕಂದ್ರೆ 5-6 ಫೀಟ್ ಬಿಟ್ಟಿರ್ತವೆ, ಅವಾಗ ಏನಾಗುತ್ತೆ ಅಂತರ್ ಬೆಳೆ ನಾವು ಮಾಡೇ ಮಾಡಬೇಕಾಗತ್ತೆ. ಈ ಅಂತರ್ ಬೆಳೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬರುವಂತಹ ಏನ್ ನಮಗೆ ಆರ್ಥಿಕ ಲಾಭ ಇರುತ್ತಲ್ಲ ಅದನ್ನ ತೊಗರಿ ಬೆಳೆಯಲ್ಲಿ ಉಪಯೋಗಿಸ್ಬೋದು. ಇದರಿಂದ ತೊಗರಿ ಬೆಳೆ ಹಾಕುವಂತ ಲಾಗವಾಡ ಅಥವಾ ಖರ್ಚು ಏನಿದೆಯಲ್ಲ ನಾವು ಶೂನ್ಯ ಮಾಡ್ಬೋದು. ಆದ್ದರಿಂದ ಈ 2 ಇದ್ರ ನಡು ಮಧ್ಯೊಳಗೆ ಅಂತರ ಬೆಳೆಯಾಗಿ ನಾವು ಬೇರೆ ಬೇರೆ ರೀತಿಯಾದಂತಹ ಬೆಳೆಯನ್ನು ಹಾಕಬಹುದು. ಈ ತೊಗರಿ ಬೀಜ ಉರುವ ಪದ್ಧತಿಯೊಳಗೆ ನಾವು ಸಾಲಿನ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ ಈ ಪ್ರಕಾರದಲ್ಲಿ ಅಂತರ ಇಟ್ಕೊಂಡ್ರೆ ಈ ರೀತಿಯಾದಂತಹ ಸಸ್ಯಗಳ ಸಂಖ್ಯೆ ಕಾಪಾಡಬಹುದು. ಉದಾಹರಣೆಯಾಗಿ 5
ಸಾಲಿನ ಸಾಲಿ ಮೂರಿಂದ ಮೂರು ಗಿಡಕ್ಕೆ ಇಟ್ಕೊಂಡ್ರೆ 2904 ಗಿಡಗಳು ನಾವು ಅದರಲ್ಲಿ ಎಕರೆಗೆ ಕಾಣಬಹುದು. ಆರರಿಂದ ಆರು ಅಡಿ ಇಂಟು ಮೂರು ಅಡಿ ಇಟ್ಟರೆ 2420. ಈ ರೀತಿಯಾಗಿ ಬೇರೆ ಬೇರೆ ಅಂತರದಲ್ಲಿ ನಾವು ಗಿಡಗಳ ಸಂಖ್ಯೆ ಕಾಪಾಡಿಕೊಳ್ಬಹುದು. ಈಗ ಅವಾಗ ಏನಾಗುತ್ತೆ ಅಂದ್ರೆ ಗಿಡಗಳು ಹುಟ್ಟಿದಂತಹ ಗಿಡಗಳಿಗೆ ನಾವು ಬಿತ್ತುವ ಮುಂಚೆ ಏನು ಕೊಡೋಂಗಿಲ್ಲ, ಅಥವಾ ಬಿತ್ತು ಮುಂದಕ್ಕೂ ಏನು ಕೊಡೋಲ್ಲ. ನಾವೇನ್ ಮಾಡ್ಬೇಕಂದ್ರೆ 15-20 ಅಥವಾ 30 ದಿವಸಗಳ ಆದಂತಹ ಈ ಬೆಳೆಗಳಿಗೆ ಏನ್ ಮಾಡ್ಬೇಕಂದ್ರೆ ಡಿ ಎ ಪಿ ಪ್ರಮಾಣ ನಾವು ಅದಕ್ಕೆ ಚಂದ್ರಾಕೃತಿ ರೂಪದಲ್ಲಿ ಮಾಡಿ ಅಥವಾ ಅರ್ಧ ಚಂದ್ರಾಕೃತಿಯನ್ನು ಮಾಡಿ ಆ ಡಿ ಎ ಪಿ ಅಲ್ಲೇ ಹಾಕೋದ್ರಿಂದ ಈ ಪೋಷಕಾಂಶಗಳ ನಿರ್ವಹಣೆ ಏನು ನಾವು ಶಿಫಾರಸು ಮಾಡಿದಂತಹ 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕ ಇತ್ತೆಲ್ಲ ನಾವು ಕಾಪಾಡ್ಕೊಳ್ಬಹುದು. ಈ ಶಿಫಾರಸು ಮಾಡಿದ ಗೊಬ್ಬರಗಳು ಅಂತರ ಸಾಲದಲ್ಲಿ ಅದಕ್ಕೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಅಥವಾ ಜಿಂಕ್ ಸಲ್ಫೇಟ್ ಜಿಪ್ಸಮ್ ಯಾ ಏನಾದರೂ ನಮ್ಮ ಲಘು ಪೋಷಕಾಂಶಗಳು ಅಲ್ಲಿ ಕೊರತೆ ಕಂಡು ಬಂದಲ್ಲಿ ಮತ್ತು ಸಾರಜನಕ ರಂಜಕ ನಾವು ನಮ್ಮ ಈ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಈ ಗಿಡಗಳ ಸಂಖ್ಯೆ ಆಧಾರಿತ ರೂಪದಲ್ಲಿನೂ ನಾವು ಕೊಡಬಹುದು. ಇದರೊಳಗೆ ನಾವು ಬೀಜ ಉರುಕೆ ಪದ್ಧತಿಯೊಳಗೆ ಒಂದು ಮುಖ್ಯವಾದಂತಹ ಇನ್ನೊಂದು ಕಾರ್ಯ ಅಂದ್ರೆ ಚಂಡಿ ಚುಟುವುದು. ಈ ಚಂಡಿ ಚುಟುವುದರಿಂದ ಏನಾಗುತ್ತೆ ಅಂದ್ರೆ 5-6 ಸೆಂಟಿಮೀಟರ್ ಮ್ಯಾಗಿನ ಚಂಡಿ ಚುಟುವುದರಿಂದ ನಮ್ಗೆ ಕೌಲು ಹೊಡಿತ್ತೆ, ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಈ ಕಾಯಿಗಳ ಸಂಖ್ಯೆಯಲ್ಲಿ ಇರುವಂತಹ ಕಾಳುಗಳ ಸಂಖ್ಯೆಯನ್ನು ಅಷ್ಟೇ ಉಳಿತೆ ಗಟ್ಟಿ ಆಗುತ್ತೆ, ಆಮೇಲೆ ಇದಕ್ಕೆ ಹೆಚ್ಚಿನ ಇಳುವರಿನೂ ಪಡ್ಕೊಳ್ಬಹುದು. ಈ ರೀತಿಯಾಗಿ ಚಂಡಿ ನಾವು ಚುಟ್ತಾ ಇರುವುದು. ಆಮೇಲೆ ಈಗ ಬಹಳಷ್ಟು ರೈತರಿಗೆ ಏನಾಗಿದೆ ಅಂದ್ರೆ ಕೈಲಿಂದ ಚಂಡಿ ಚುಟೋದು ಬಹಳಷ್ಟು ಇದು ಆಯ್ತಂದ್ರೆ ಈಗ ಕೆಲವು ನಮ್ಮಲ್ಲಿ ಇದು ಚಡಿ ಅಂತ ಬಹಳಷ್ಟು ರೈತರು ಈ ಕೀಟನಾಶಕ ಬಳಕೆಗೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ಇಲ್ಲೊಂದು ಡಬ್ಬಿ ಇರುತ್ತೆ, ಆ ಡಬ್ಬಿ ಇದ್ರ ಮುಖಾಂತರ ಈ ಕಳೆನ ಕೀಟನಾಶಕ ಬೀಳುತ್ತೆ. ಇಲ್ಲಿ ಏನಂದ್ರೆ ರೈತರು ಇದು ಒಂದು ಬ್ಲೇಡ್ ಅಂತ ಸಿಗುತ್ತೆ, ಈ ಬ್ಲೇಡ್ ನಾವು ಇದ್ದು ಅದೇ ಹೊಡೆಯುವಂತಹ ಕಳೆನಾಶಕದ ಏನ್ ಚಡಿ ಇತ್ತಲ್ಲ ಅದರೊಳಗೆ ಹಾಕೊಂಡ್ರೆ ನಾವು ಈ ಚಂಡಿ ಚುಟುಕೆಯನ್ನು ಬಹಳಷ್ಟು ಜಲ್ದಿ ಇದ್ರೊಳಗ ಮುಗಿಸ್ಬಹುದು. ಇದು ಮ್ಯಾಗಿನ ಅಷ್ಟೇ ಚಂಡಿನ ನಾವು ತೊಗೊಂಡು ಕಟ್ ಮಾಡ್ಕೋತೀವಿ. ಇಲ್ಲಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಬ್ಲೇಡ್ ಹಚ್ಚಿದ್ದಾರೆ, ಈ ಬ್ಲೇಡ್ ಏನಾಯ್ತೆ ಇದು ತಿರುಗುತ್ತೆ, ಈ ತಿರುಗುವುದರಿಂದ ಇಲ್ಲಿ ಚಂಡಿ ನಾವು ಚುಟ್ಕೋತ ಹೋಗ್ಬೋದು. ಈ ರೀತಿಯಾಗಿ ಈ ಅಂತರ ಬೆಳೆಗಳನ್ನು ನಾವು ತೆಗೆದುಕೊಂಡ್ರೆ ನಾವು ಬಹಳಷ್ಟು ಅಂತರ ಬೆಳೆಗಳನ್ನು ಈ ತೊಗರಿಯಲ್ಲಿ ಹಾಕಬಹುದು. ಮೊದಲನೇ ಇಲ್ಲಿ ಹೆಸರು, ನಾವು ಏನಾದರೂ ಜಲ್ದಿ ತೊಗರಿ ಬೆಳೆಯನ್ನು ಹಾಕ್ತಾ ಹೆಸರು ಹಾಕೋಬಹುದು. ಆಮೇಲೆ ಉದ್ದು ಈ 2 ಸಾಲು ಉದ್ದು 1 ಸಾಲು ತೊಗರಿ ಹಾಕೋಬಹುದು. ಆಮೇಲೆ ಸೋಯಾನು ಎಲ್ಲೆಲ್ಲಿ ಸೋಯಾ ಬೆಳೆಯುವಂತಹ ಕ್ಷೇತ್ರದಲ್ಲಿ ತೊಗರಿ ಮತ್ತು ಸೋಯಾ ಎರಡನ್ನು ನಾವು ಹಾಕೋಬಹುದು. 2 ಅಥವಾ 3 ನಾವು ಸೋಯಾ ಹಾಕೊಂಡು 1 ತೊಗರಿ ಹಾಕೋಬಹುದು. ಮತ್ತಿನ್ನ ಈ ಸೂರ್ಯಕಾಂತಿನೂ ನಾವು ಹಾಕೋಬಹುದು. ಈ ಸೂರ್ಯಕಾಂತಿ 1 ಸಾಲು ಅಂದ್ರೆ 3 ಅಡಿ ನಡುವೆ ಇತ್ತಂದ್ರೆ 1 ಸಾಲು, 4-5 ಅಡಿ ಇತ್ತರೂ 1 ಸಾಲು. ಈ ರೀತಿಯಾಗಿ ಯಾಕಂದ್ರೆ ಇದು ಹೈಬ್ರಿಡ್ ಇರೋದ್ರಿಂದ ಬಹಳಷ್ಟು ಇದು ರಾಸಾಯನಿಕ ಇದು ಮಾಡುತ್ತೆ, ಅವಾಗ ನಾವು 1 ಸಾಲು ಈ ಸೂರ್ಯಕಾಂತಿ ಬೆಳೆ ಹಾಕೋಬಹುದು. ಆಮೇಲೆ ಎಳ್ಳು 2 ಸಾಲು 1 ಸಾಲು ತೊಗರಿ ಹಾಕೋಬಹುದು. ಆಮೇಲೆ ಈ ನಾವು ಶೇಂಗಾ ಎಲ್ಲೆಲ್ಲಿ ಶೇಂಗಾ ಬೆಳೆಯೋ ಅಂತ ಕ್ಷೇತ್ರದಲ್ಲಿ ಅಲ್ಲಿ ನಾವು ತೊಗರಿ ಜೊತೆನೂ ಶೇಂಗಾನು ಬಳಕೆ ಮಾಡ್ಬೋದು. ಕೆಲವು ಈ ವೆಜಿಟೇಬಲ್ಸ್ ಅಂದ್ರೆ ಉಳ್ಳಾಗಡ್ಡಿ ನೀವು ಹಾಕೋಬಹುದು. ಈ ಉಳ್ಳಾಗಡ್ಡಿ ನಾವು 3-4 ಸಾಲು ಮಾಡ್ಕೊಂಡು ಈ ತೊಗರಿ 1 ಸಾಲು ನಡು ಒಳಗೆ 4-4 ಸಾಲು ಇದು ಉಳ್ಳಾಗಡ್ಡಿ ಹಾಕೋಬಹುದು. ಕೆಲವು ರೈತರು ಈಗಿನ ದಿನಗಳಲ್ಲಿ ಬಹಳಷ್ಟು ಕಡೆ ಈ ಕುಂಬಳಕಾಯನ್ನು ಒಂದು ತೊಗರಿ ಕ್ಷೇತ್ರದಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ದೀಪಾವಳಿ ಸಮೀಪ ಈ ಕುಂಬಳಕಾಯಿ ಬರುತ್ತೆ, ಅದು ಆ ಟೈಮ್ ಒಳಗೆ ಮಾರ್ಕೆಟ್ ಒಳಗೆ ರೇಟ್ ಇರುತ್ತೆ, ಆ ಮಾರ್ಕೆಟ್ ರೇಟ್ ಅನ್ನು ಇವರು ಆ ಟೈಮ್ ಒಳಗೆ ಕ್ಯಾಪ್ಚರ್ ಮಾಡಬಹುದು. ಆದ್ರಿಂದ ಅವ್ರಿಗೆ ಕುಂಬಳಕಾಯಿ ಇದ್ದನು ಒಂದು ಉಪಯೋಗ ಅಥವಾ ಅದ್ರ ಲಾಭನು ಬಹಳಷ್ಟು ಈ ರೈತರಿಗೆ ಆಗುತ್ತೆ. ಆಮೇಲೆ ಒಂದು ಮುಖ್ಯವಾದಂತ ಅಂದ್ರೆ ನೀರಿನ ನಿರ್ವಹಣೆ. ಇಲ್ಲಿ ನೀರಿನ ನಿರ್ವಹಣೆ ಅಂದ್ರೆ ಮೇಲಾಡಿ ಇರುವಂತವ್ರಿಗೆ ಅದ್ರ ಸಮಸ್ಯೆ ಬರಲ್ಲ. ಯಾವಾಗ ಮಳೆ ಬರುತ್ತೆ ಅವಾಗ ಅದು ಮಳೆ ಆಧಾರ ಮೇಲೇನೆ ಅದು ಬೆಳೆಯುತ್ತೆ, ಅದ್ರ ಮೇಲೆ ಅವ್ರು ಡಿಪೆಂಡ್ ಆಗುತ್ತೆ. ಕೆಲವು ರೈತರು ನೀರಿನ ಅಲ್ಲಿ ಇರುವಂತಹ ಸಾಮರ್ಥ್ಯ ಅಥವಾ ನೀರು ಕೊಡುವಂತಹ ಏನು ಅವರಲ್ಲಿ ಕೆಪಾಸಿಟಿ ಇರುತ್ತೆ ಅಥವಾ ಬೋರು ಅಥವಾ ಈ ಬಾವಿಗಳಲ್ಲಿ ನೀರಿನ ಅವ್ರಿಗೆ ಸೋರ್ಸ್ ಇತ್ತಂದ್ರೆ ಅವರು ಹೂವಾಡುವ ಹಂತ ಅಥವಾ ಕಾಳು ಕೊಟ್ಟುವ ಹಂತದಲ್ಲಿನೂ ಅವರು ನೀರಿನ ಈ ನಿರ್ವಹಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಬೆಳವಣಿಗೆಯಲ್ಲಿ ಏನು ಇಷ್ಟ ಆಗಲ್ಲ ಮತ್ತು ಇಳುವರಿ ಪಡೆಯಬಹುದು. ಆಮೇಲೆ ನಾವು ಹೂ ಆಡುವ ಹಂತದಲ್ಲಿ ಈ ಪಲ್ಸ್ ಮ್ಯಾಜಿಕ್ ಅಂದ್ರೆ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಟೈಮ್ ಒಳಗೆ ಅದ್ರ ಪಲ್ಸ್ ಮ್ಯಾಜಿಕ್ ನಿರ್ವಹಣೆ ಅಥವಾ ಪಲ್ಸ್ ಮ್ಯಾಜಿಕ್ ಅಲ್ಲಿರೋ ಪೋಷಕಾಂಶಗಳು ಹೂ ಆಡುವ ಹಂತದಲ್ಲಿ ಆ ಗಿಡಕ್ಕೆ ಸಿಕ್ಕರೆ ಅದು ಮುಂದೆ ಹೂಗಳ ಸಂಖ್ಯೆನ ಕಾಪಾಡುತ್ತೆ, ಆಮೇಲೆ ಕಾಯಿಯಲ್ಲಿ ಇರುವಂತಹ ಕಾಯಿಗಳ ಸಂಖ್ಯೆನೂ ಇದು ಹೆಚ್ಚು ಮಾಡುತ್ತೆ. ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪಲ್ಸ್ ಮ್ಯಾಜಿಕ್ ಅನ್ನುವಂತ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಅಡಿಯಲ್ಲಿ ಬರುವಂತಹ
जोनल अग्रिकल्चर रिसर्च स्टेशन ಕಲಬುರ್ಗಿ ವತಿಯಿಂದ ಈ ಪಲ್ಸ್ ಮ್ಯಾಜಿಕ್ ಬಿಡುಗಡೆ ಮಾಡಿದ್ದಾರೆ. ಈ ಪಲ್ಸ್ ಮ್ಯಾಜಿಕ್ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಶೇಕಡಾ 50 ರಷ್ಟು ಹೋಗೋ ಅಂತದಲ್ಲಿ ನಾವು ಸ್ಪ್ರೇ ಮಾಡಬಹುದು. ಆಮೇಲೆ ಇನ್ನೊಂದು ಸ್ಪ್ರೇ ಅಥವಾ ಇನ್ನೊಂದು ಸಿಂಪಡಣೆ 15 ದಿವಸಗಳ ಆದ ನಂತರ ಮೊದಲನೇ ಸಿಂಪಡಣೆ ಆದಂತ 15 ದಿವಸಗಳ ನಂತರ ನಾವು ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಹೂವು ಹಾಡುವಂತದಲ್ಲಿ ಹೂಗಳ ಸಂಖ್ಯೆ ಮತ್ತು ಚಳ್ಳಿಕಾಯಿ ಇರುವಂತ ಸಮಯದಲ್ಲಿ ಕಾಯಿಗಳ ಬಲವಕ್ಕೆ ಹೆಚ್ಚಾಗುತ್ತೆ. ಈ ರೀತಿ ನಾವು ಎರಡು ಹಂತದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಇದರಲ್ಲಿ ನಾವು ಬೇರೆ ಕೀಟನಾಶಕಗಳಾಗಲಿ ರೋಗನಾಶಕಗಳನ್ನು ಇದರಲ್ಲಿ ಬಳಕೆ ಮಾಡುವುದರಿಂದ ಈ ಪಲ್ಸ್ ಮ್ಯಾಜಿಕ್ ಅನ್ನು ಉಪಯೋಗ ಎರಡು ರೀತಿಯಲ್ಲಿನು ಮಾಡ್ಕೋಬಹುದು. ಈಗ ಬಹಳಷ್ಟು ರೈತರು ಈಗ ಡ್ರಿಪ್ ಒಳಗೂ ಇದು ತೊಗರಿ ಬೆಳೀತಾ ಇದ್ರೆ ಡ್ರಿಪ್ ಒಳಗೆ ತೊಗರಿ ಬೆಳೆಯೋರು ಅಂತೂ ನಾ ಹೇಳಿದಂತೆ ಸಾಲಿನ ಸಾಲಿಗೆ 5 ಫೀಟು 6 ಫೀಟು 7 ಫೀಟು ತಮ್ಮ ಅನುಕೂಲ ತಕ್ಕಂತೆ ಆಮೇಲೆ ಗಿಡದಿಂದ ಗಿಡಕ್ಕೆ 2-3 ಫೀಟು ಇಂತ ಅವ್ನು ನೋಡ್ತಿರೋ ಡ್ರಿಪ್ಪರ್ ಆಲ್ಮೋಸ್ಟ್ ಅಲ್ಲಿ 3-3 ಫೀಟಿಗೆ ಇದೆ. ಆ 3-3 ಫೀಟ್ನಲ್ಲಿನೂ ತಾವು ಬೀಜ ಹುರ್ಕೊಂಡು ಅಲ್ಲಿ ಯಾವಾಗ ಅದಕ್ಕೆ ನೀರಿನ ಅವಶ್ಯಕತೆ ಇದ್ದಲ್ಲಿ ನೀರು ಬಿಟ್ಟರೆ ನಾವು ಗಿಡಗಳ ಸಂಖ್ಯೆಯಲ್ಲಿ ಅಥವಾ ಗಿಡಗಳ ಸಾಮರ್ಥ್ಯ ಅದಕ್ಕೆ ಬಹಳಷ್ಟು ಹೆಚ್ಚಿಸಬಹುದು. ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಕೆಲವು ರೈತರು ಈಗ ಕಲಂಗಡಿ ಗಿಲಂಗಡಿ ಬೆಳೆದಿರ್ತಾರೆ. ಅಂಥ ರೈತರು ಆ ಪ್ಲಾಸ್ಟಿಕ್ ಮಚ್ಚಿಕ ಅಥವಾ ಪ್ಲಾಸ್ಟಿಕ್ ಹೊದಿಕೆ ಏನು ಹಾಕಿರ್ತಾರಲ್ಲ ಆ ಹೊದಿಕೆಯೊಳಗೆ ತೂತು ಮಾಡಿರ್ತಾರೆ. ಆ ತೂತೊಳಗೆ ಅವರು ಆ ಬೀಜಗಳನ್ನು ಊರ್ತಾರೆ. ಈ ಬೀಜಗಳು ಊರೋದ್ರಿಂದ ಏನಾಗುತ್ತೆ ಅಂದರೆ ನಾ ಹೇಳಿದಂತಹ ಸಾಲುಗಳ ಸಂಖ್ಯೆ ಅವರು ಮೇಂಟೈನ್ ಮಾಡುತ್ತೆ. ಗಿಡದಿಂದ ಗಿಡಕ್ಕೆ ಮೇಂಟೈನ್ ಮಾಡೋದ್ರಿಂದ ತಾವು ನೋಡ್ತಾ ಇರ್ಬೋದು ಇಲ್ಲಿ ಗಿಡದ ಬಡ್ಡಿ ಎಷ್ಟು ದಪ್ಪ ಆಗಿದೆ. ಈ ದಪ್ಪ ಆದಂಥ ಗಿಡ ಬಡ್ಡಿಗೆ ಬಹಳಷ್ಟು ಕಲ್ಲುಗಳಿರುತ್ತೆ. ಆ ಕಲ್ಲುಗಳ ಮುಖಾಂತರ ಬಹಳಷ್ಟು ಹೂವು ಕಾಯಿಗಳ ಸಂಖ್ಯೆ ಹೆಚ್ಚಿಸಬಹುದು. ಈ ರೀತಿಯಾಗಿ ಕೆಲವು ಬೇಸಾಯ ಕ್ರಮಗಳು ತಾವು ಅಳವಡಿಸ್ಕೊಂಡ್ರೆ ತಮ್ಮಲ್ಲಿ ಬರುವಂತಹ ಈ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ, ಕಳೆಗಳ ನಿರ್ವಹಣೆ, ಆಮೇಲೆ ನಾವು ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡುವುದರಿಂದ ಈ ತೊಗರಿ ಬೆಳೆಯಲ್ಲಿ ಇಳುವರಿನ ಹೆಚ್ಚಾಗುತ್ತೆ. ಇಳುವರಿ ಹೆಚ್ಚಾಗೋದ್ರಿಂದ ತಾವು ಆರ್ಥಿಕತೆ ಅಥವಾ ಇದರೊಳಗೆ ಆದಾಯದಲ್ಲಿ ದ್ವಿಗುಣಗೊಳಿಸುವಂತಹ ಸಾಮರ್ಥ್ಯನೂ ಈ ಬೇಸಾಯ ಕ್ರಮಗಳಿಂದ ತಮಗೆ ಬರುತ್ತೆ ಅಂತ ಹೇಳ್ತಾ ರೈತ ಈ ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ ಮುಖಾಂತರ ನಮಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.